ಸೊ ನಾವು ಸೌಂಡ್ ಚಾಪ್ಟರ್ ನ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಲೈಟ್ ಚಾಪ್ಟರ್ಗೆ ಹೋಗೋಣ. ಸೊ ಲೈಟ್ ಚಾಪ್ಟರ್ ಇದು ಒಂದು ಇಂಪಾರ್ಟೆಂಟ್ ಚಾಪ್ಟರ್, ಮತ್ತೆ ನಿಮಗೆ 9th 10th ಇಲ್ಲೆಲ್ಲ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಐ ಹ್ಯಾವ್ ಟೇಕನ್ ಲೈಟ್ ಫಸ್ಟ್. ಓಕೆ, ಸೊ ಲೈಟ್ ಅಂದ್ರೆ ನಾವು ಇದನ್ನ ಯೂಶುವಲ್ ಆಗಿ ವಿ ವಿಲ್ ಕಾಲ್ ಇಟ್ ಆಸ್ ವಿಸಿಬಲ್ ಲೈಟ್ ಅಂತ ಹೇಳ್ತೀವಿ. ಓಕೆ, ವಿ ವಿಲ್ ಕಾಲ್ ಇಟ್ ಆಸ್ ವಿಸಿಬಲ್ ಲೈಟ್ ಅಂತ. ಸೊ ಇಟ್ ಇಸ್ ಬಿಕಾಸ್ ದರ್ ಆರ್ ಸೋ ಮೆನಿ ಟೈಪ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇರುತ್ತೆ, ಅದರಲ್ಲಿ ವಿಸಿಬಲ್ ಲೈಟ್ ಅನ್ನೋದು ಕೂಡ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಆಗಿರುತ್ತೆ. ಓಕೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್. ಯು ನೋ ದಟ್ ಸನ್ ಇಸ್ ದ ನ್ಯಾಚುರಲ್ ರಿಸೋರ್ಸ್ ಆಫ್ ಲೈಟ್. ಲೈಟಿನ ನ್ಯಾಚುರಲ್ ರಿಸೋರ್ಸ್ ಯಾವುದು? ಸನ್. ವಿ ವಿಲ್ ಗೆಟ್ ಫ್ರಮ್ ಸನ್. ಅದೇ ರೀತಿ ಆರ್ಟಿಫಿಷಿಯಲ್ ಆಗಿ ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರಿಪೇರ್ ಮಾಡ್ತೇವೆ. ಕ್ಯಾಂಡ್ಲಿಂದ ಬರುತ್ತೆ, ಬಲ್ಬ್ ಇಂದ, ಎಲೆಕ್ಟ್ರಿಸಿಟಿ ಇಂದ ಬರುತ್ತೆ, ಮೊಬೈಲ್ ಇಂದ ಬರುತ್ತೆ ಅಲ್ವಾ, ಬ್ಯಾಟ್ರಿ ಇಂದ ಬರುತ್ತೆ. ದಟ್ ಆರ್ಟಿಫಿಷಿಯಲ್ ಸೋರ್ಸಸ್. ನ್ಯಾಚುರಲ್ ಸೋರ್ಸ್ ಇಸ್ ಸನ್. ಓಕೆ, ಸನ್ ಇಂದ ನಮಗೆ ಲೈಟ್ ಬರುತ್ತೆ. ಸೊ ಫಸ್ಟ್ ಯೂಸಸ್ ಆಫ್ ಲೈಟ್ ಏನು ನೋಡೋಣ. ಲೈಟ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಓಕೆ, ಸೊ ವಾಟ್ ಆರ್ ದ ಯೂಸಸ್ ಆಫ್ ಲೈಟ್ ಅಂತ. ಸೊ ಲೈಟ್ ತ್ರೀ ಮೇಜರ್ ಯೂಸಸ್ ನಿಮ್ಗೆ ಗೊತ್ತಿದೆ. ಒಂದು ಫೋಟೋಸಿಂಥಸಿಸ್ ಅಲ್ವಾ, ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಅಂದ್ರೆ ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್. ಲೈಟ್ ಇದ್ರೆ ಮಾತ್ರ ಪ್ಲಾಂಟ್ಸ್ ಫುಡ್ ಅನ್ನ ಪ್ರಿಪೇರ್ ಮಾಡುತ್ತೆ, ಇಲ್ಲ ಅಂದ್ರೆ ಪ್ರಿಪೇರ್ ಮಾಡಕ್ಕೆ ಆಗಲ್ಲ. ನಾವೇ ಅಡಿಗೆ ಮನೆ ಪ್ರಿಪೇರ್ ಮಾಡ್ಬೇಕಾದ್ರೆ ಸ್ಟೌವ್ ಬೇಕಾಗುತ್ತಲ್ವಾ, ಆ ರೀತಿ ಇದಕ್ಕೆ ಲೈಟ್ ಬೇಕಾಗುತ್ತೆ ಪ್ಲಾಂಟ್ಸ್. ಓಕೆ, ದ ಪ್ಲಾಂಟ್ಸ್ ಪ್ರಿಪೇರ್ ಇಟ್ಸ್ ಓನ್ ಫುಡ್, ಸೊ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಫೋಟೋಸಿಂಥಸಿಸ್. ಬಯಾಲಜಿಲ್ ಬರುತ್ತೆ ನಿಮಗೆ. ಓಕೆ, ಸೊ ಇದು ಒಂದು. ಎರಡು, ಇಟ್ ಮೇಕ್ಸ್ ದ ಥಿಂಗ್ಸ್ ವಿಸಿಬಲ್. ಇಟ್ ಮೇಕ್ಸ್ ದ ಥಿಂಗ್ಸ್ ವಿಸಿಬಲ್. ಥಿಂಗ್ಸ್ ವಿಸಿಬಲ್, ಯಾವುದೋ ಒಂದು ಆಬ್ಜೆಕ್ಟ್ ನಮಗೆ ಕಾಣಬೇಕು ಅಂತಂದ್ರೆ ಅಲ್ಲಿ ಲೈಟ್ ಬೇಕಾಗುತ್ತೆ. ಲೈಟ್ ಇದ್ರೆ ಮಾತ್ರ ನಮಗೆ ಆಬ್ಜೆಕ್ಟ್ ಕಾಣುತ್ತೆ. ಹೇಗೆ ಕಾಣುತ್ತೆ? ಒಂದು ಆಬ್ಜೆಕ್ಟ್ ಮೇಲೆ ಲೈಟ್ ಬಿದ್ದು ಅದು ರಿಫ್ಲೆಕ್ಟ್ ಆದ್ರೆ, ರಿಫ್ಲೆಕ್ಷನ್ ಅಂದ್ರೆ ಏನು ಮತ್ತೆ ಬರುತ್ತೆ ನಾನು ಹೇಳ್ತೀನಿ ನಿಮಗೆ. ಅದು ರಿಫ್ಲೆಕ್ಟ್ ಆಗಿ ನಮ್ಮ ಕಣ್ಣಿಗೆ ಬಂದ್ರೆ ಮಾತ್ರ ಆಬ್ಜೆಕ್ಟ್ ಕಾಣುತ್ತೆ. ನನಗೆ ನಿಮಗೆ ಅಕ್ಷರ ಯಾಕೆ ಕಾಣ್ತಾ ಇದೆ ಅಂದ್ರೆ ಇದ್ರ ಮೇಲೆ ಲೈಟ್ ಬೀಳ್ತಾ ಇದೆ. ನಾನು ಲೈಟ್ ಆಫ್ ಮಾಡಿದ್ರೆ ನಿಮಗೆ ಕಾಣದೇ ಇಲ್ಲ. ಲೈಟ್ ಬಿದ್ದು ರಿಫ್ಲೆಕ್ಟ್ ಆಗಬೇಕು. ರಿಫ್ಲೆಕ್ಟ್ ಆದಾಗ ಯು ಕ್ಯಾನ್ ಸಿ. ಸೊ ಯಾವುದೇ ಒಂದು ಆಬ್ಜೆಕ್ಟ್ ಕಾಣಬೇಕಾದ್ರೆ ಬರೀ ಕಣ್ಣಿದ್ರೆ ಸಾಕಾಗಲ್ಲ, ಅಥವಾ ಕನ್ನಡಕ ಇದ್ರೆ ಸಾಕಾಗಲ್ಲ. ಸೊ ಏನ್ ಬೇಕಾಗುತ್ತೆ? ಲೈಟ್ ಬೇಕಾಗುತ್ತೆ. ಇಟ್ ಮೇಕ್ಸ್ ದ ಥಿಂಗ್ಸ್ ವಿಸಿಬಲ್, ಎರಡನೇದು. ಮೂರನೇದು ಆಪ್ಟಿಕಲ್ ಡಿವೈಸಸ್. ಆಪ್ಟಿಕಲ್ ಡಿವೈಸಸ್ ವರ್ಕ್ಸ್. ಆಪ್ಟಿಕಲ್ ಡಿವೈಸ್ ವರ್ಕ್ಸ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್. ಇನ್ ಪ್ರೆಸೆನ್ಸ್ ಆಫ್ ಲೈಟ್. ಸೊ ಯಾವುದೇ ಒಂದು ಆಬ್ಜೆಕ್ಟ್ ಆಪ್ಟಿಕಲ್ ಡಿವೈಸ್ ವರ್ಕ್ ಆಗ, ಆಪ್ಟಿಕಲ್ ಡಿವೈಸ್ ಅಂದ್ರೆ ಯಾವುದು? ಕ್ಯಾಮ್ರಾ, ಬೈನಾಕ್ಯುಲರ್, ಟೆಲಿಸ್ಕೋಪ್ ಎಲ್ಲ ಇದೆ ಅಲ್ವಾ, ಇವೆಲ್ಲ ಆಪ್ಟಿಕಲ್ ಡಿವೈಸ್. ಇದು ಇದು ವರ್ಕ್ ಆಗಬೇಕು ಅಂದ್ರೆ ನಮಗೆ ಲೈಟ್ ಬೇಕಾಗುತ್ತೆ. ನಮ್ಮ ಹತ್ರ ಒಳ್ಳೆ ಕ್ಯಾಮ್ರಾ ಇದೆ ಅಂದ್ರೆ ಕತ್ಲಲ್ಲಿ ತೆಗಿಯಕ್ಕಾಗಲ್ಲ ಫೋಟೋ ಅಲ್ವಾ, ಯಾಕೆ ಲೈಟ್ ಬೇಕಾಗುತ್ತೆ. ಸೊ ಇದು ತ್ರೀ ಮೇಜರ್ ಯೂಸಸ್ ಆಫ್ ಲೈಟ್. ಇನ್ನು ಬೇರೆ ಬೇರೆ ಯೂಸಸ್ ಇದೆ, ವಿಟಮಿನ್ ಡಿ ಸಿಂಥಸಿಸ್ ಇರ್ಬೋದು, ಸೋ ಮೆನಿ ಯೂಸಸ್ ಆಫ್ ದೇರ್. ಬಟ್ ತ್ರೀ ಮೇಜರ್ ಯೂಸಸ್ ಆಫ್ ಲೈಟ್ ಇಸ್ ಫೋಟೋಸಿಂಥಸಿಸ್, ಮೇಕ್ಸ್ ದ ಥಿಂಗ್ಸ್ ವಿಸಿಬಲ್, ಅಂಡ್ ಆಪ್ಟಿಕಲ್ ಡಿವೈಸಸ್ ವರ್ಕ್ಸ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್. ಎಲ್ಲ ಆಪ್ಟಿಕಲ್ ಡಿವೈಸ್ಗಳು ಇದರ ಮೇಲೆ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಐ ವಿಲ್ ಗೋ ಫಾರ್ ರಿಫ್ಲೆಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ವಾಟ್ ಈಸ್ ರಿಫ್ಲೆಕ್ಷನ್? ಲೈಟ್ ಹ್ಯಾಸ್ ಸೋ ಮೆನಿ ಪ್ರಾಪರ್ಟಿ. ಲೈಟಿಗೆ ಬೇರೆ ಬೇರೆ ಪ್ರಾಪರ್ಟಿ ಇದೆ. ನಿಮ್ದು ಹೈಯರ್ ಕ್ಲಾಸಿಗೆ ಹೋದಾಗಿನ ಒಂದೊಂದೇ ಅಡಿಷನ್ ಆಗ್ತಾ ಹೋಗುತ್ತೆ. ರಿಫ್ರಾಕ್ಷನ್, ಇಂಟರ್ಫರೆನ್ಸ್, ಪಾಲಿಮರೈಸ್, ಈ ತರ ಬೇರೆ ಬೇರೆ ಪ್ರಾಪರ್ಟಿಗಳು ಬರ್ತಾ ಹೋಗುತ್ತೆ. ಅದರಲ್ಲಿ ರಿಫ್ಲೆಕ್ಷನ್ ಅನ್ನ ನಾವು ಈ ಕ್ಲಾಸ್ ನಲ್ಲಿ ಕಲಿತಾ ಹೋಗ್ತೀವಿ. ವಾಟ್ ಈಸ್ ರಿಫ್ಲೆಕ್ಷನ್? ನಾನು ನಿಮಗೆ ಯೂಸಸ್ ಹೇಳ್ಬೇಕಾದ್ರೆ ಹೇಳಿದೆ. ಸೊ ಒಂದು ಆಬ್ಜೆಕ್ಟ್ ನಮ್ಗೆ ಕಾಣಬೇಕು ಅಂತಂದ್ರೆ ಲೈಟ್ ರಿಫ್ಲೆಕ್ಟ್ ಆಗಬೇಕು. ದ ಲೈಟ್ ಹ್ಯಾಸ್ ಟು ಫಾಲ್ ಆನ್ ದ ಆಬ್ಜೆಕ್ಟ್ ಅಂಡ್ ಗೆಟ್ ಇಟ್ ರಿಫ್ಲೆಕ್ಟೆಡ್, ದೆನ್ ಓನ್ಲಿ ವಿ ಕ್ಯಾನ್ ಸಿ ದ ಆಬ್ಜೆಕ್ಟ್ ಅಂತ. ಅಂದ್ರೆ ವಾಟ್ ಈಸ್ ರಿಫ್ಲೆಕ್ಷನ್? ದಿ ಬೌನ್ಸಿಂಗ್ ಬ್ಯಾಕ್, ದಿ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್, ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಇಂಟು ಸೇಮ್ ಮೀಡಿಯಾ, ಇಂಟು ಸೇಮ್ ಮೀಡಿಯಾ ಈಸ್ ಕಾಲ್ಡ್ ಅ ಸೇಮ್ ಮೀಡಿಯಾ ಈಸ್ ಕಾಲ್ಡ್ ಅ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನೀವು ಸೊ ಯಾವುದೋ ಒಂದು ಆಬ್ಜೆಕ್ಟ್ ಅನ್ನ ತಗೊಂಡಿದ್ದೀರಾ. ಓಕೆ, ಒಂದು ಆಬ್ಜೆಕ್ಟ್ ಅನ್ನ ತಗೊಂಡಿದ್ದೀರಾ, ಇದ್ರ ಮೇಲೆ ಲೈಟ್ ಅನ್ನ ಬಿಡ್ತಾ ಇದೀರಾ ಹೇಗೆ? ಓಕೆ, ಇದನ್ನ ಬಿಡ್ತಾ ಇದೀರಾ. ಬಿಟ್ಟ ತಕ್ಷಣ ಈ ಲೈಟ್ ಏನಾಗುತ್ತಂತ, ಇದ್ರ ಮೇಲೆ ಬಿದ್ದ್ಬಿಟ್ಟು ಬೌನ್ಸ್ ಬ್ಯಾಕ್ ಆಗುತ್ತೆ, ಅಂದ್ರೆ ವಾಪಸ್ ಬರುತ್ತೆ. ಈ ತರ ವಾಪಸ್ ಬರೋ ಪ್ರಾಪರ್ಟಿ ಅನ್ನ ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ. ಓಕೆ, ವಿ ವಿಲ್ ಕಾಲ್ ಇಟ್ ಆಸ್ ರಿಫ್ಲೆಕ್ಷನ್. ದಿ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಇಂಟು ಸೇಮ್ ಮೀಡಿಯಾ ಈಸ್ ಕಾಲ್ಡ್ ರಿಫ್ಲೆಕ್ಷನ್. ಓಕೆ, ಸೊ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಇಂಟು ದ ಸೇಮ್ ಮೀಡಿಯಾ, ಅದೇ ಮೀಡಿಯಾದಲ್ಲಿ ವಾಪಸ್ ಬರಬೇಕದು. ಓಕೆ, ಅದನ್ನ ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ. ರಿಫ್ಲೆಕ್ಷನ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ದ ಲೈಟ್. ಈ ರಿಫ್ಲೆಕ್ಷನ್ ಮೇಲೆ ನಾವು ಲಾ ಆಫ್ ರಿಫ್ಲೆಕ್ಷನ್ ಅಂತ ಬರುತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ. ವಾಟ್ ಈಸ್ ಲಾ? ಎರಡು ಲಾ ಬರುತ್ತೆ, ಲಾ ಆಫ್ ರಿಫ್ಲೆಕ್ಷನ್ ಅಂಡ್ ಟೈಪ್ಸ್ ಆಫ್ ರಿಫ್ಲೆಕ್ಷನ್ ಬರುತ್ತೆ. ಓಕೆ, ರಿಫ್ಲೆಕ್ಷನ್ ಅಲ್ಲಿ ಎರಡು ಟೈಪ್ ಬರುತ್ತೆ. ಸೊ ಅದನ್ನ ಐ ವಿಲ್ ಟೇಕ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಇವತ್ತು ನೀವು ನೋಡ್ಕೋಬೇಕಾಗಿದ್ದು ಓಕೆ ಲೈಟ್, ಓಕೆ ಅಂಡ್ ಪ್ರಾಪರ್ಟೀಸ್ ಆಫ್ ಲೈಟ್. ನಾನು ಹೇಳಿದ್ರೆ ತ್ರೀ ಯೂಸಸ್ ಆಫ್ ಲೈಟ್.
ಓಕೆ ತ್ರೀ ಯೂಸಸ್ ಆಫ್ ಲೈಟ್ ಲೈಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಿಸಿಬಲ್ ಲೈಟ್ ಎರಡು ಒಂದೇ ವಿಸಿಬಲ್ ಲೈಟ್ ಅಂತ ಒಂದು ಹೈಯರ್ ಕ್ಲಾಸಿಗೆ ಹೋದಾಗ ಅದನ್ನು ವಿಸಿಬಲ್ ಲೈಟ್ ಅಂತ ಕರೀತಾರೆ ಯಾಕಂದ್ರೆ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇನ್ಫ್ರಾರೆಡ್ ರೇಸು ಎಕ್ಸ್ ರೇಸು ಗಾಮಾ ರೇಸ್ ಎಲ್ಲ ಬರುತ್ತಲ್ವಾ ಅದೇ ರೀತಿ ಇದು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಗಿದ್ರಿಂದ ವಿಲ್ ಕಾಲ್ ಇಟ್ ಆಸ್ ವಿಸಿಬಲ್ ಲೈಟ್ ಅಂತ ಪ್ರಾಪರ್ಟೀಸ್ ಆಫ್ ಲೈಟ್ ಸಾರಿ ಯೂಸಸ್ ಆಫ್ ಲೈಟ್ ಅನ್ನ ಸ್ಟಡಿ ಮಾಡಿದ್ವಿ ಆಮೇಲೆ ರಿಫ್ಲೆಕ್ಷನ್ ಸ್ಟಡಿ ಮಾಡಿದ್ವಿ ಇದರ ಬೇಸಿಸ್ ಮೇಲೆ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಲಾ ಆಫ್ ರಿಫ್ಲೆಕ್ಷನ್ ಅಂದ್ರೆ ಏನು ಓಕೆ ಅದು 10th ವರೆಗೂ ಬರುತ್ತೆ ನಿಮಗೆ ಲಾ ಆಫ್ ರಿಫ್ಲೆಕ್ಷನ್ ಅಂತಂದ್ರೆ ಏನು ಆಮೇಲೆ ಎರಡು ರೀತಿಯ ರಿಫ್ಲೆಕ್ಷನ್ಸ್ ದೇರ್ ಆರ್ ಟೂ ಟೈಪ್ ಆಫ್ ರಿಫ್ಲೆಕ್ಷನ್ ಡಿಪೆಂಡಿಂಗ್ ಅಪಾನ್ ದ ಆಬ್ಜೆಕ್ಟ್ ಅದು ಯಾವ್ದ್ರ ಮೇಲೆ ಬೀಳುತ್ತೆ ಅದರ ಮೇಲೆ ಎರಡು ರೀತಿಯ ರಿಫ್ಲೆಕ್ಷನ್ ಇರುತ್ತೆ ಅದನ್ನ ವಿ ಶಾಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಓಕೆ ಥ್ಯಾಂಕ್ ಯು